ಸ್ಟೂಡೆಂಟ್ಸ್, ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇವತ್ತು ಮೀಡಿಯನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮ್ ಬರ್ದಿದ್ದೀನಿ, ಇದನ್ನ ಕ್ಲೀನ್ ಆಗಿ ನಾಪ್ ಇಟ್ಕೊಳ್ಳಿ. ಫೈಂಡ್ ದ ಮೀನ್ ಅಂಡ್ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಎಕ್ಸ್ ಅಂತ ಹೇಳಿ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾನೆ, 1, 2, 3, 4, 5, 6, 7 ಅಬ್ಸರ್ವೇಷನ್ಸ್ ಇದೆ. ಸೊ ಎನ್ ಇಸ್ ಈಕ್ವಲ್ಸ್ ಟು 7 ಅಂತ ಬರುತ್ತೆ. ಓಕೆನಾ, ಎನ್ ಎಷ್ಟು ಇರುತ್ತೆ? 7 ಅಬ್ಸರ್ವೇಷನ್ ಕೊಟ್ಟಿದ್ದಾರೆ. ಈ 7 ಅಬ್ಸರ್ವೇಷನ್ ಅಲ್ಲಿ ಎಕ್ಸ್ 10, 12, 15, 8, 17, 25 ಮತ್ತೆ 28 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಈಗ ಇದಕ್ಕೆ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಇದು ಇಂಡಿವಿಜುವಲ್ ಸಿರೀಸ್ ಅಲ್ಲಿದೆ. ಇಂಡಿವಿಜುವಲ್ ಸಿರೀಸ್ ಅಲ್ಲಿದ್ರೆ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಆಗುತ್ತೆ, ಕರೆಕ್ಟಾ? ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 115 ಬರ್ತಾ ಇದೆ. ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡೋದು, 115 ಡಿವೈಡೆಡ್ ಬೈ ಎನ್ ಅಂದ್ರೆ ಎಷ್ಟು ಬರುತ್ತೆ? 7 ಇದೆ. ಎಷ್ಟು ಆನ್ಸರ್ ಬಂತು ನಮ್ಗೆ? 16.42. ಇದು ಮೀನ್ ಆನ್ಸರ್ ಬಂತು. ಈಗ ಮೀಡಿಯನ್ ಮಾಡಬೇಕು. ಮೀಡಿಯನ್ ಇಸ್ ಈಕ್ವಲ್ಸ್ ಟು ಸೈಜ್ ಆಫ್ ಎನ್ ಪ್ಲಸ್ 1th ಐಟಮ್, ಎನ್ ಪ್ಲಸ್ 1 ಡಿವೈಡೆಡ್ ಬೈ 2th ಐಟಮ್ ಅಂತ ಇದೆ, ಕರೆಕ್ಟಾ? ಅಂದ್ರೆ ಎನ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 7 ಇದೆ, ಪ್ಲಸ್ 1 ಡಿವೈಡೆಡ್ ಬೈ 2 ಅಂದ್ರೆ ನಮ್ಗೆ ಎಷ್ಟಪ್ಪ ಬರುತ್ತೆ? 4 ಬರ್ತಾ ಇದೆ, ಅಲ್ಲಿಗೆ 4th ಐಟಮ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಾವು ಅಬ್ಸರ್ವೇಷನ್ ನೋಡಿ, ನೀವು ಅಬ್ಸರ್ವೇಷನ್ ನೋಡಿದ್ರೆ ನಿಮಗೆ ನಂಬರ್ಸ್ ಏನಾಗಿದೆಯಪ್ಪ ಅಂದ್ರೆ, ಇಲ್ಲಿ 10 ಇದೆ, 12 ಇದೆ, 15 ಇದೆ, ಕಡಿಮೆ ಆಗಿದೆ, ಮತ್ತೆ 17 ಆಗಿದೆ, ಮತ್ತೆ ಜಾಸ್ತಿ ಆಗಿದೆ. ಈ ತರ ಏನಾಗಿದೆ ಅಂದ್ರೆ ಆ ಡಿಸ್ಟ್ರಿಬ್ಯೂಷನ್ ಆರ್ಡರ್ ಆಗಿಲ್ಲ, ಸೀಕ್ವೆನ್ಸ್ ಆಗಿಲ್ಲ. ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ಈ ಎಕ್ಸ್ ಅನ್ನ ಸೀಕ್ವೆನ್ಸ್ ಆಗಿ ಅರೇಂಜ್ ಮಾಡ್ಕೊಳ್ಬೇಕು. ಇಲ್ಲ ಹೈಯೆಸ್ಟ್ ಇಂದ ಆದ್ರೂ ಆಗಿರ್ಲಿ, ಇಲ್ಲ ಲೋಯೆಸ್ಟ್ ಇಂದನಾದ್ರೂ ಆಗಿರ್ಲಿ, ನೀವು ಹ್ಯಾಂಗ್ ಮಾಡ್ಕೊಂಡ್ರು ಒಂದೇ ಆನ್ಸರ್ ಬರ್ತದೆ. ನಾನು ಲೋಯೆಸ್ಟ್ ಇಂದ ಹೋಗ್ತೀನಿ, ಓಕೆನಾ? ಇದರಲ್ಲಿ ಲೋಯೆಸ್ಟ್ ಯಾವ್ದಪ್ಪ ಇರೋದು? 8, ಕರೆಕ್ಟಾ? ರೀಅರೇಂಜ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ಲೀಸ್ಟ್ ಆಗಿರೋದು ಎಷ್ಟಪ್ಪ? ಅದಕ್ಕೆ ಲೀಸ್ಟ್ ಆಗಿರೋದು, ಅದಕ್ಕೆ ಲೀಸ್ಟ್ ಆಗಿರೋದು 15, ಅದಕ್ಕೆ ಲೀಸ್ಟ್ ಆಗಿರೋದು, ಅದಕ್ಕೆ ಲೀಸ್ಟ್ ಆಗಿರೋದು, ಅದಕ್ಕೆ ಲೀಸ್ಟ್ ಆಗಿರೋದು 28. ಇದು ನಾನು ಲೋಯರ್ ಅಲ್ಲಿ ಮಾಡ್ಕೊಂಡೆ, ಕರೆಕ್ಟಾ? ಈಗ ಹೈಯೆಸ್ಟ್ ಬರೋಣ. ಹೈಯೆಸ್ಟ್ ಯಾವ್ದಿದೆ ಇದರಲ್ಲಿ? 28. ಅದಕ್ಕೆ ಸ್ವಲ್ಪ ಕಡಿಮೆ ಇರೋದು, ಅದಕ್ಕೆ ಸ್ವಲ್ಪ ಕಡಿಮೆ ಇರೋದು, ಅದಕ್ಕೆ ಸ್ವಲ್ಪ ಕಡಿಮೆ ಇರೋದು, ಅದಕ್ಕೆ ಸ್ವಲ್ಪ ಕಡಿಮೆ ಇರೋದು, ಅದಕ್ಕೆ ಕಡಿಮೆ ಇರೋದು, ಅದಕ್ಕೆ ಕಡಿಮೆ ಇರೋದು 8. ಈಗ ನೀವೇ ಹೇಳಿ, ನೀವು ಲೋಯೆಸ್ಟ್ ಅಲ್ಲಾದ್ರೂ ಅರೇಂಜ್ ಮಾಡ್ಕೊಳ್ಳಿ, ಹೈಯೆಸ್ಟ್ ಅಲ್ಲಾದ್ರೂ ಅರೇಂಜ್ ಮಾಡ್ಕೊಳ್ಳಿ, ಓಕೆನಾ? ನಮಗೆ 4th ಐಟಮ್ 1, 1, 2, 3, 4 ಯಾವ ಬರ್ತಾ ಇದೆಯಪ್ಪ? 15 ಬರ್ತಾ ಇದೆ. ಹಾಗಾದ್ರೆ ದೇರ್ ಫೋರ್ ಮೀಡಿಯನ್ ವ್ಯಾಲ್ಯೂ ಎಷ್ಟ್ ಬರುತ್ತೆ ನಮ್ಗೆ? ಎಷ್ಟ್ ಬರುತ್ತೆ? 15. ಅದಕ್ಕೆ ಮೀಡಿಯನ್ ಏನಂತ ಹೇಳ್ತೀವಿ? 15 ಅಂತ ಹೇಳ್ತೀವಿ. ಮೀಡಿಯನ್ ಈಸ್ ನಥಿಂಗ್ ಬಟ್ ಮಿಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಮೀಡಿಯನ್ ಏನಂತ ಹೇಳ್ತೀವಿ? ಮಿಡ್ ವ್ಯಾಲ್ಯೂ. ಸೊ ಕೊಟ್ಟಿರ್ತಕ್ಕಂತ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಲ್ಲಿ ಅರೇಂಜಿಂಗ್ ಸೀಕ್ವೆನ್ಸ್ ಆಗಿ ಅರೇಂಜ್ ಮಾಡಿಕೊಂಡು ಯಾವ್ದು ಮಿಡ್ ಪಾಯಿಂಟ್ ಬರುತ್ತೆ, ಮಿಡ್ಲ್ ಅಲ್ಲಿ ಬರುತ್ತೆ, ಅದನ್ನೇ ಮೀಡಿಯನ್ ಅಂತ ಕರೀತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಪರ್ಫೆಕ್ಟ್ ಆಗಿ ಅರ್ಥ ಆಯ್ತಾ? ಓಕೆ, ನಿಮ್ಗೆ ಕ್ವಶನ್ ಅಲ್ಲಿ ಈ ತರ ಡಿಸಾರ್ಡರ್ ಆಗಿ ಕೊಟ್ಟಿದ್ದಾಗ ನಾವು ಆರ್ಡರ್ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ, ಸೀಕ್ವೆನ್ಸ್ ಆಗಿ ಬರ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ತಪ್ಪಾಗುತ್ತೆ. ಅವಾಗಲೇ ಎಷ್ಟು ಬಂದಿತ್ತು ನಮ್ಗೆ? 8 ಬಂದಿತ್ತು, ತಪ್ಪದು. ಯಾಕೆಂದ್ರೆ ಅರೇಂಜ್ ಮಾಡ್ಕೊಂಡಿದ್ದಿಲ್ಲ, ಈಗ ಅರೇಂಜ್ ಮಾಡ್ಕೊಳ್ಳಿ. ಬರ್ಕೊಳ್ಳಿ.